ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ಇನ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕುಣಿಗಲ್ ವಿಧಾನಸಭಾ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಮುದ್ದನ್ಮೇಗೌಡರು ಕೃಷ್ಣ ಕೃಷ್ಣಕುಮಾರ್ ರಾಜೇಶ್ ಗೌಡ ಮುದ್ದನ್ಮೇಗೌಡರಿಗೆ ಬಹುತೇಕ ಟಿಕೆಟ್ ಫೈನಲ್ ಅನ್ನೋ ಲೆಕ್ಕಾಚಾರ ಇದೆ ಕೃಷ್ಣಕುಮಾರ್ ನನಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತಿದ್ದಾರೆ ರಾಜೇಶ್ ಗೌಡ್ರು ಕೂಡ ನನಗೂ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ವಿಶೇಷವಾಗಿ ಕೃಷ್ಣಕುಮಾರ್ ಮತ್ತು ರಾಜೇಶ್ ಗೌಡರೋರು ಜಾಸ್ತಿ ಗೊಂದಲ ಇದೆ ಮುದ್ದನ್ಮೇಗೌಡ್ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫೆಡೆನ್ಸ್ನಲ್ಲಿ ಇದ್ದಾರೆ ಇನ್ನು ಕಾಂಗ್ರೆಸ್ಸಿಂದ ರಂಗನಾಥ್ ಅಲ್ಲಿ ಶಾಸಕರು ಜೆ ಡಿ ಎಸ್ಸಿಂದ ನಾಗರಾಜಯ್ಯ ಎಕ್ಸ್ ಎಮ್ ಎಲ್ ಎ ಸೊ ಓತಿದ್ರು ಲಾಸ್ಟ್ ಬಾರಿ ಸೊ ಈ ಬಾರಿ ಚಾನ್ಸ್ ಕೊಡಿ ಅಂತ ಜನರನ್ನು ಕೇಳ್ತಾ ಇದ್ದಾರೆ ಒಂದು ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಕುಣಿಗಲ್ನಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಆ ಆ ಲೆಕ್ಕಾಚಾರ ನೋಡಿಕೊಂಡಾಗ ಮುದ್ದನ್ಮೇಗೌಡರು ಎಂ ಪಿ ಆಗಿದ್ದು ತುಮಕೂರಲ್ಲಿ ಅದಾದಮೇಲೆ ಬಿ ಜೆ ಪಿಗೆ ಬಂದು ಈಗ ಬಿಜೆಪಿ ಎಂ ಎಲ್ ಎ ಆಗಿ ಕಂಟೆಸ್ಟ್ ಟಿಕೆಟ್ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಬಿಜೆಪಿ ಪಾರ್ಟಿ ಜೊತೆಗೆ ಮುದ್ದನ್ಮೇಗೌಡರ ಶಕ್ತಿ ಎರಡನ್ನು ಅಳೆದು ತೂಗಿದಾಗ ಕುಣಿಗಲ್ನಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಂಡಿದೆ ಅಲ್ಪ ಮುನ್ನಡೆಯನ್ನ ಕೃಷ್ಣ ಗು ರಾಜೇಶ್ ಗೌಡ್ರಿಗೂ ಇಬ್ಬರದೂ ಆಗಲ್ಲ ದೊಡ್ಡ ಬೀದಿ ಕಾಳಗ ಬೀದಿ ಕಾಳಗ ಕೃಷ್ಣ ಕುಮಾರ್ ಹೇಳ್ತಾರೆ ಮುದನ್ ಮೇಗೌಡ್ರ ಎಂಪಿಗೆ ಹೋಗ್ತಾರೆ ನಾನು ಎಮ್ ಎಂತ ರಾಜೇಶ್ ಗೌಡ ಹೇಳ್ತಾರೆ ನಾನ್ ಮುದನ್ ಎಧನ್ ಮೇಗೌಡ್ರ ಎಂಪಿಗೆ ಹೋಗ್ತಾರೆ ಮುದನ್ ಮೇಗೌಡ್ ಹೇಳ್ತಾರೆ ಟಿಕೆಟ್ ಕೊಡುತ್ತೆ ನಾನು ಅಲ್ಲಿ ನಮ್ಮ ಪೊಲೀಸ್ ಸಭಿ ಮದ್ವೆಗೆ ಹೋಗ್ಬೋದಿದೆ ಶವಣ ಬೆಳಗ್ಗಳಿಗೆ ಹೋಗಿದ್ದು ಬರ್ಬೇಕಾದ್ರೆ ಯಡಿಯೂರ್ ತೋ ಜ್ಯೂಸ್ ಕೊಡಿಮ ನಿಂತ ಕಣಿವೆ ಹೋಗಿ ಬಂದಲ್ಲಿ ಜನ ಶುರು ಆಗ್ಬಿಟ್ರು ರಾಜಕೀಯ ಮಾತಾಡ್ಸಕ್ಕೆ ಬಡ ಜನ ಕಡಿಮೆ ಕಡೆ ಹೋಗೋಣ ಅಂತ ಯಡಿಯೂರ್ ಹತ್ರ ಒಂದಲ್ಲಿ ಜ್ಯೂಸ್ ಅಂಗಡಿ ಹತ್ರ ಎಳಿದ್ವಿ ಅಪ್ಪ ಅಂದ್ರೆ ಇನ್ನು ವೋಟಿಂಗ್ ಪವರ್ ಇದೆ ಅವ್ರಿಗೆ ಅಣ್ಣ ನಮಸ್ಕಾರ ಬಾಳ ಕೋಪ ನನಗೆ ಯಾವ್ ಕಾಣಕಪ್ಪ ನಮ್ ಕೃಷ್ಣ ಕುಮಾರ್ ನೀನ್ ಟಿಕೆಟ್ ಇಲ್ಲಾ ಅಂತಿ ಕಂಡ್ರೆ ಮೂರ್ ಸರ್ ಸೋತ್ ಬಿಟ್ಟವ್ರಲ್ಲಿ ಹಿಂಗೆ ಪಾರ್ಟಿ ಮಾಡ್ತಾ ಮಾತಾಡ್ತಾರೆ ಏ ಇಲ್ಲ ಕೃಷ್ಣ ಕುಮಾರ್ ಕೊಡ್ಬೇಕು ಕೊಡ್ತಾರೆ ಆ ಯಾಕಂದ್ರೆ ನಮ್ ಮೂರ್ ಸರ್ ಸ್ವಲ್ಪದಲ್ಲಿ ಸೋತ್ ಬಿಟ್ಟವ್ರೆ ಗೆಲ್ತಾರೆ ಅವ್ರ ಅಭಿಮಾನ ಯಡಿಯೂರ ಭಾಗ ಭಾಗದಲ್ಲೆಲ್ಲ ಅಡಿ ಕೃಷ್ಣ ಕುಮಾರ್ ಗೆ ಫಾಲೋವರ್ಸ್ ಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಕಳೆದ ಬಾರಿ ಅದೇ ಸಾವಿರದಲ್ಲಿ ಸೋತಿದ್ದು ಒಂದ್ ಆಪಾದ್ನ ಅವ್ರಿಗೆ ಏನು ಅಂತಾರೆ ಮೂರ್ ಸರ್ ಸೋತ್ರಲ್ಲ ಮೂರ್ ಸರ್ ನಾಲ್ಕೈದು ಸರ್ ಗೆಲ್ತಾರ ಅನ್ನೋ ಪ್ರಶ್ನೆ ಮತ್ತೆ ಕ್ಯಾಂಡಿಡೇಟ್ ಗಳೇ ಗತಿಲ್ಲ ಕೊಡ್ತಾರೆ ಈ ಮುದ್ದನ್ಮೇಗೌಡರು ತುಮಕೂರು ಜಿಲ್ಲೆ ಲ ತಮ್ದೇ ಆದಂತ ಪ್ರಭಾವ ಹೊಂದವರೆ ಕುಣಿಗಲ್ನಲ್ಲಿ ಎರಡು ಎರಡ್ ಸಾರಿ ಎಮ್ ಎಲ್ ಎಲ್ ಎ ಆಗಿದ್ರು ಒಂದ್ಸರ್ ಎಂ ಪಿ ಆಗಿದ್ರು ಅವ್ರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಓಕೆ ಆದ್ಮೇಲೆ ಅವ್ರು ಬಂದು ಪಾರ್ಟಿ ಸೇರ್ಕೊಂಡಿರೋದು ಈ ರಾಜೇಶ್ ಗೌಡ್ರು ಒಂದಕ್ಷಣ ಫೋನ್ ಮಾಡ್ತಾರೆ ಶಿವಣ ರಾಜೇಶ್ ಗೌಡರ್ಗೆಂತ ಟಿಕೆಟ್ ಸರಿ ಟಿಕೆಟ್ ಯಾರಾಗಲಿ ಈ ಹೆಣ್ಣಿನ ಮರ್ಮ ನೆಜ್ಜೆ ಈ ಬಿಜೆಪಿ ಅವ್ರ ಲೆಕ್ಕಾಚಾರ ಯಾರಿಗೂ ಗೊತ್ತಾಗಲ್ಲ ಏನ್ ಬೇಕಾದ್ರೂ ಇಲ್ಲಿ ಅಂತ ಸಗಾಗಿನ ಒಂದು ಪಕ್ಷ ಏನ್ ಇನ್ನು ಬಟ್ಟೆ ಕಂಡು ನಿಂತಿಲ್ಲ ಬಿದಿಲೇ ಅವ್ರು ಕೊಟ್ರೆ ಇವರು ನಾವು ಬಿಟ್ಟು ಹೋಗ್ತಿವಿ ನಾವು ಇಲ್ಲಿ ಸೇರ್ತಿವಿ ಅಂತ ಒಂದು ಪಕ್ಷವಾಗಿ ಬಿಜೆಪಿ ಕೃಷ್ಣ ಕುಮಾರ್ ಪ್ಲಸ್ ರಾಜೇಶ್ ಗೌಡ ಪ್ಲಸ್ ಮುದ್ದನ್ ಗೌಡ ಬಿಜೆಪಿ ಸ್ಟ್ರಾಂಗ್ ರಂಗನಾಥ್ ವರ್ಸಸ್ ಬಿ ಬಿ ರಾಮಸ್ವಾಮಿಗೌಡ ಕಾಂಗ್ರೆಸ್ಗೆ ಬೆಂಕಿ ಟಂಗಾಲೆ ಮುದ್ದನ್ಮೇಗ ಬಿಟ್ಟು ಈ ಕಡೆ ನಾಗರಾಜಯ್ಯ ಏಜ್ ಯಂಗ್ಸ್ಟರ್ ಗಳ ವೋಟ್ ಹಾಕ್ಬೇಕು ಅನ್ನೋ ಚರ್ಚೆ ಹಾಗೆ ನೋಡ್ರಿ ಕಳೆದ ಮೂರನೇ ಪ್ಲೇಸ್ ನಾಗರಾಜಯ್ಯ ನಾಗರಾಜಯ್ಯ ಸೊ ಇದೆಲ್ಲ ಲೆಕ್ಕಾಚಾರ ಒಂದು ಪಕ್ಷವಾಗಿ ಮುದ್ದನ್ಮೈಗೌಡ ಪ್ಲಸ್ ಕೃಷ್ಣಕುಮಾರ್ ಪ್ಲಸ್ ರಾಜೇಶ್ ಗೌಡ ಮೂವರು ಸೇರಿ ಪಾರ್ಟಿಯಾಗಿ ಬಿಜೆಪಿ ಮುನ್ನಡೆಯನ್ನು ಕರ್ನಾಟಕ ಟಿವಿಯ ಸರ್ವೆ ಕುಣಿಗಳ ಮುನ್ನಡೆ ಕಾಯ್ದುಕೊಂಡಿದೆ ಎಸ್ ಒಗ್ಗಟ್ಟಾಗಿ ಹೋದರೆ ವ್ಯಕ್ತಿ ಅಂತಂದ್ರೆ ಡಮಾರ್ ಪಾರ್ಟಿ ವ್ಯಕ್ತಿ ನಂದೇ ನಾನೇ ಅನ್ಕಂಡ್ರೆ ಬಿಜೆಪಿ ಯಾರು ಇಲ್ಲ ವಿತೌಟ್ ರಾಜೇಶ್ ಗೌಡ ಕೃಷ್ಣ ಕುಮಾರ್ ಮುದ್ದನ್ಮೇಗೌಡ ಏನ್ ಮಾಡಕ್ಕಾಗಲ್ಲ ಎಲ್ರಿಗೂ ಎಲ್ಲರೂ ಅನಿವಾರ್ಯ ಹಾಗಾಗಿ ಪಕ್ಷ ಯಾವ ತೀರ್ಮಾನ ತಗೊಳ್ತೇನೆ ನೋಡ್ಬೇಕು ಬಟ್ ಒಂದು ಪಕ್ಷವಾಗಿ ಕೃಷ್ಣ ಕುಮಾರ್ ಮುದ್ದನ್ಮೇಗೌಡ ರಾಜೇಶ್ ಗೌಡ ಹಾಗೂ ಬಿಜೆಪಿ ಸೇರಿ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಟಿಕೆಟ್ ಘೋಷಣೆ ಆದ್ಮೇಲೆ ಇವರು ಬೀದಿ ಜಗಳ ಆಗುತ್ತೆ ನಾನು ಅವ್ನು ಸೋಲಿಸಿ ನಾನು ಅವ್ನ ಸೋಲ್ಸಿ ಹೋಗ್ತಾನೆ ಬಟ್ ಸದ್ಯಕ್ಕೆ ಬಿಜೆಪಿ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಕರ್ನಾಟಕ ಟಿವಿ ಸರ್ವೆನಲ್ಲಿ ಮುನ್ನಡೆ ಕುಣಿಗಲಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ ಬಿಜೆಪಿ ಮುನ್ನಡೆ ಕಾರಣ ಕೃಷ್ಣಕುಮಾರ್ ಮುದ್ದನ್ಮೇಗೌಡ ಅಂಡ್ ರಾಜೇಶ್ ಗೌಡ